इन ना बण प्रश्न जो आसे सुली नाशनवागली स्वल्प बंदी ना नम कल कष्ट अनुभवी गए अम्मन प्रीति ना कारण इवे अपन वात्सल्यन मट कसा अनाथ देवर गति लक्ष्मण कई तुत नान बेदे मेस्ट विद्यारण्य सहाय कक्षा कल्क हुट मन नान यारू बेड़े यह विशाल प्रपंच हत जन मेचो हाँ बदकु जीवन ऐनूदन साधस आसे पटे मोदलू चित्रकले नन आसक्ति दुड चित्रकार आगे बयसते बेता मर के कोली कलामर्शक रि पेटिंग कटवा टीके प्रौढ़शाला मटद चित्रकले बरद अदत गु इलाने कारण नीने बरसुंताजाने याकप नयत्न के कल हाकदे नानेन अपराध मे इु दुड उपकार याके ननस आसे नेरवे ननवा नेयस्स कं न सर बरलवाताड़प नानेन अन्याय मे अन्याय नीन नानु नान अन्याय विवेचने इदे नानु अन्याय निन्न जीवन भविष्य हाळागबारदु अंत नानी केस नर्थ आगोल निम्म सत् मेले नान विवेकाने कल्कु इला नन ग्रहचारनो एरने मद्वे माड्कोंडे इदर परिणाम ऐनायतु अंत निनगू गोत्तु ननगू गोत्तु हेंटी व्यामोहक बलियागि अवळु हेळि हेळिदागल्ल केळदे मने व्यवहार ने गाड़ी नग वह नु स्वंत मगने दूर मे हुट मगने नन वंशोद्धारक अंत नान भ्रमे पटे मनोरने संतोष पड़सोदे नन ध्येय अंतरे कल तान नन बुद्धि कलू सतु बेसद बेलिंद बरक आगता अण्डा अन्याय नोड़ता हेड़िया कूतन हेड़िया कूतनी नदक मुल मेले बटे हरदा हरबिटी जोर गेद्रे बटे हरदे अद्रिड़सोद साध्य अन्याय सरपड़सो जानतन नरली अंत कणप नहीं लायर आगे नान आसे पटु आणगिन दर्पद सतम जनवे पड़बार पाड़ पड़ता नानुगे कोरगे कोरगे कुग्ता निगून अयोग्य अंत गेले जारस वो मन आचे अदु सुलभ अल अदर्सो तोल बल बे बुद्धि बलदर्स अन्याय ऊर्नवर्गे गुन ऊर्बिट तोलू
ಇದೊಂದು ಶುಭ ಕಾರ್ಯ ನಿನ್ನಿಂದ ಮಾಡಿಸ್ಬೇಕು ಅಂತ ಕಣಪ್ಪ. ಚಿತ್ರಕಾರನಾಗಬೇಕು ಅಂತಿದ್ದ ನಿನ್ನ ಆಸೆಗೆ ನಾನು ಕಲ್ಲು ಹಾಕಿದ್ದು, ನೀನ್ ರಾಯರಾಗಬೇಕು ಅಂತ ಆಸೆ ಪಟ್ಟಿದ್ದು. ಸಾಗರ್, ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಾನು ಸೋತಿದ್ದೀನಿ ಕಣಪ್ಪ, ನಾನು ಸೋತಿದ್ದೀನಿ. ಸಾಗರ್, ನೀನ್ ನನ್ನ ನೋಡಕ್ ಬರ್ತಿರ್ಲಿಲ್ಲ, ನನಗಂತೂ ನಿನ್ ನೋಡೋ ಧೈರ್ಯ ಇರಲಿಲ್ಲ. ಭಗವಂತ ತಾನಾಗಿ ಅವಕಾಶ ಒದಗಿಸ್ಕೊಟ್ಟಿದ್ದಾನೆ. ಇಲ್ಲದೆ ಹೋಗಿದ್ರೆ ಜೀವನದಲ್ಲಿ ಕೊನೆಗಾಲದಲ್ಲಿ ನೆಮ್ಮದಿ ಇಲ್ಲದೆ ನಾನು ಸಾಯ್ಬೇಕಾಗಿತ್ತಪ್ಪ, ಸಾಯ್ಬೇಕಾಗಿತ್ತು. ಸಾಗರ್, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಸಾಗರ್, ನನಗೆ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು ಸಾಗರ್, ಸಾಗರ್. ಒಂದ್ ಕೈ ಒಂದ್ ಕಾಲ್ ತೆಗಿಬೇಕಾಯ್ತು, ಜೀವ ಕೇಳುವ ಅಪಾಯ. ಸುಧಾ, ಸುಧಾ, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲು ತೆಗೆದ್ಬಿಟ್ರು. ಶಶಿ ತುಂಬಾ ಒಳ್ಳೆಯವಳು, ಅವಳಿಗೆ ಅವ್ರ ಅಮ್ಮನ ಬಿಟ್ಟರೆ ಬೇರೆ ಯಾರು ಇಲ್ಲ. ಪಾಪ ಬಡವರು, ಅವ್ರ ಅಮ್ಮಂಗ ಅವಳನ್ನ ದೊಡ್ಡ ಡ್ಯಾನ್ಸರ್ ಮಾಡಬೇಕು ಅಂತ ಆಸೆ ಇತ್ತು. ಅವಳಿಗೆ ಅಮೆರಿಕಾಗ ಹೋಗೋ ಚಾನ್ಸು ಇತ್ತು, ಆದ್ರೆ ಈಗ ಅವಳ ಕೈಕಾಲು ಕಳ್ಕೊಂಡು ಏನ್ ಮಾಡ್ತಾಳೆ, ಹೇಗ್ ಬದುಕ್ತಾಳೆ? ಅವಳಿಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವ್ರ ಅಮ್ಮಂಗೆ ಜ್ಞಾನ ತಪ್ಪೋಯ್ತು. ಈಗ ಹಾಸ್ಪಿಟ್ಲ್ ಕಟ್ಟೋ ಫೀಸ್ಗೂ ದುಡ್ಡಿಲ್ದೆ ನಾವು ಕಲೆಕ್ಟ್ ಮಾಡ್ಕೊಡ್ತಾ ಇದೀವಿ. ಏನು ಯೋಚನೆ ಮಾಡ್ಬೇಡ, ನಮ್ ಕೈಲಾದ ಸಹಾಯ ನಾವು ಮಾಡೋಣ. ನಾನು ಆ ಕೇಸನ್ನು ನಡೆಸಿ ಆ ಲಾರಿ ಕಂಪನಿಯಿಂದ ಕಾಂಪನ್ಸೇಷನ್ ಕೊಡಿಸೋದಕ್ಕೆ ಪ್ರಯತ್ನ ಪಡೋಣ. ಇಂಪಾಸಿಬಲ್, ನೂರಲ್ಲ, ಸಾವಿರ ಅಲ್ಲ, ಹತ್ತು ಸಾವಿರ ಅಲ್ಲ, 15 ಲಕ್ಷ ರೂಪಾಯಿ. ಆಕ್ಸಿಡೆಂಟ್ ಆದಾಗ್ಲೆಲ್ಲ ಈಗ ಹಣ ಕೊಡ್ತಾ ಹೋದ್ರೆ ಕಂಪ್ನಿನೇ ಮುಚ್ಚಬೇಕಾಗುತ್ತೆ. ಸಾಗರ್ ತುಂಬಾ ಬ್ರಿಲಿಯಂಟ್ ಲಾಯರ್ ಅಂತಾರೆ ಅಲ್ಲಿ, ಅದಕ್ಕೆ ಹೆದರ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಾನ್ ತಯಾರಾಗಿಲ್ಲ. ಮಿಸ್ಟರ್ ಶ್ರೀವತ್ಸ, ಐ ಡೋಂಟ್ ಮೈಂಡ್ ಈವನ್ ಟು ಸ್ಪೆಂಡ್ ಎ ಲ್ಯಾಕ್. ಲಾಯರ್ ಬ್ರಿಗಾನ್ಸನ್ ಕರೆಸಿ ಈ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೇಳಿ. ಸಾಗರ್, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಕಾಂಪನ್ಸೇಷನ್ ಕೊಡೋದಕ್ಕೆ ಒಪ್ಪಲಿಲ್ಲ ಅಂದ್ಮೇಲೆ ನೀವು ಕೋರ್ಟ್ಗೆ ಹೋಗ್ಲೇಬೇಕಾಗತ್ತೆ. ನಾನು ಸಿದ್ಧ. ಈ ಕೇಸ್ ಗೆಲ್ಲೋದು ತುಂಬಾ ಕಷ್ಟ ಸಾಗರ್. ಹೇಗೆ ಹೇಳ್ತೀರಾ? ಅವರು ಅಡ್ವೊಕೇಟ್ ಬಿಗಾನ್ಸಾನ್ ಇಟ್ಟಿದ್ದಾರೆ, ಆತ ಇಲ್ಲಿವರೆಗೂ ಯಾವ ಕೇಸ್ನಲ್ಲೂ ಸೋತಿದ್ದೇ ಇಲ್ಲ. ಇಂಥ ಘಟಾನುಘಟಿಗಳ ಜೊತೆ ವಾದ ಮಾಡಿದ್ರೆ ತಾನೇ ನಿಮ್ಮ ಸೆಷನ್ಗೂ ಸ್ವಲ್ಪ ಹೆಸರು ಬರೋದು. ಅಂಥ ಲಾಯರ್ ಜೊತೆ ವಾಗ್ಯುದ್ಧ ಮಾಡೋದಿಕ್ಕೆ ಎದೆಗಾರಿಕೆ ಬೇಕು. ಅದಕ್ಕೆ ನೀವು ಸಿದ್ಧವಾಗಿದ್ರೆ ಖಂಡಿತ ನನಗೆ ಸಂತೋಷ. ಗುಡ್ ಲಕ್. ನೀನ್ ಬುದ್ಧಿವಂತ ಇರಬಹುದು, ವಾದದಲ್ಲಿ ಬ್ರಿಗಾನ್ಸ್ ಅನ್ನ ಸೋಲಿಸಬಹುದು, ಈ ಕೇಸ್ನ ಗೆಲ್ಬಹುದು, ಅದನ್ನ ನಿಲ್ಲ ಅಂತಿಲ್ಲ ಸಾಗರ್. ಶಶಿರೇಖೆ ಯಾರು? ಆಫ್ಟರ್ ಆಲ್ ನಮ್ ಕಾಲೇಜ್ ಪೂರ್ ಸ್ಟೂಡೆಂಟ್. ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಕೇಸ್ ಗೆದ್ಕೊಟ್ರೆ ಅವಳು ನಿನ್ಗೆ ಏನ್ ಕೊಡ್ತಾಳೆ? ಅಂದ್ರೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಶ್ರೀಮಂತ ಕೇಸ್ಗಳನ್ನೇ ಹಿಡಿಯಂತೀಯ. ಹೌದು, ಆಗ್ಲೇ ಸಂಪಾದನೆ ಮಾಡೋಕಾಗೋದು. ಸಂಪಾದನೆ ಯಾರು ಬೇಕಾದ್ರೂ ಮಾಡಬಹುದು, ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋವನೇ ವಿವೇಕ ಇರೋ ಮನುಷ್ಯ. ಈ ವಾದ ನಾನು ಒಪ್ಕೊಳ್ಳೋದಿಲ್ಲ. ಏನು ನಷ್ಟ ಇಲ್ಲ, ನಾನು ಅವತ್ತೇ ಹೇಳಿದೆ, ನೀನು ನಾನು ರೈಲ್ ಕಂಬಿಗಳಿದ್ದ ಹಾಗೆ ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಿ ಸೇರೋಕ್ ಸಾಧ್ಯ ಇಲ್ಲ ಅಂತ. ಅಂದ್ರೆ ಜೀವನನ ನೀನ್ ಅರ್ಥ ಮಾಡ್ಕೊಂಡ್ರೋ ರೀತಿ ಬೇರೆ, ನಾನು ಅರ್ಥ ಮಾಡ್ಕೊಂಡ್ರೋ ರೀತಿ ಬೇರೆ. ಬಾಳ್ನಲ್ಲಿ ನಿನ್ನ ಗುರಿ ಬೇರೆ, ನನ್ನ ಗುರಿ ಬೇರೆ. ನಾನು ಉತ್ತರ ಧ್ರುವ ಆದ್ರೆ ನೀನ್ ದಕ್ಷಿಣ ಧ್ರುವ. ನಾವು ಆದಷ್ಟು ದೂರ ದೂರ ಇದ್ದು ಬಿಟ್ರೆ ಇಬ್ಬರಿಗೂ ಕ್ಷೇಮ. ಅದ್ ಹೇಗ್ ಸಾಧ್ಯ ಸಾಗರ್? ನಾವಿಬ್ರು ಗಂಡ ಹೆಂಡತಿರ ಗೊತ್ತಾನೆ? ಇಂಪಾಸಿಬಲ್. ಜೀವನದಲ್ಲಿ ನನ್ನ ಧ್ಯೇಯ ಕುಂತ್ಕೊಂಡು ಹೋಗುವಂತ ಹೆಣ್ಣು ನನಗೆ ಬೇಕಾಗಿರೋದು. ಸಾಗರ್, ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿದ್ದು? ಸುಮ್ನೆ ನಾನ್ ನಿನ್ ಮನಸ್ಸಿನಲ್ಲಿ ಏನಿದ್ಯೋ ಅಂತ ತಿಳ್ಕೊಳ್ಳೋಕೆ ಹಾಗಂದಿದ್ದು. ನಮ್ ತಂದೆ ಕಾಳಿಂಗ್ರಾಯರ್ ಮೇಲೆ ಆಣೆ, ಬಡವರೇ ನನ್ನ ಪ್ರಾಣ, ಬಡವರೇ ನನ್ನ ಉಸಿರು. ನಿನ್ ದಾರಿನೇ ನನ್ ದಾರಿ, ನಿನ್ ಗುರಿನೇ ನನ್ ಗುರಿ. ಸಾಗರ್, ನಿನ್ ಕೇಸ್ ತಗೊಂಡಿರೋದಕ್ಕೆ ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಗೊತ್ತಾ? ಹೌದಾ? ಬಹಳ ಸಂತೋಷ. ನನಗೊಂದ್ ಗ್ಲಾಸ್ ಕಾಫಿ ತಂದು ಕೊಡ್ತೀನಿ. ಬೇಗ ತರ್ತೀನಿ.
ಸ್ವಲ್ಪ ಅವಕಾಶ ಕೊಟ್ಟರೆ ಸಾಕು, ತಲೆ ಮೇಲೆ ಬಂದು ಕೂತ್ ಬಿಡ್ತಾಳೆ. ಏನಾಗಬೇಕಾಗಿತ್ತು? ಕಳೆದ ಎರಡು ವರ್ಷಗಳ ದಿನಪತ್ರಿಕೆಗಳನ್ನ ನೋಡಬೇಕಾಗಿತ್ತು. ಅವಕಾಶ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಇವ್ರನ್ನ ಜೈಶೀಲ್ ರಾವ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳಿದೆ ಅಂತ ಹೇಳಿ ಕಳೆದ ಎರಡು ವರ್ಷಗಳ ಪತ್ರಿಕೆನೇ ಇವ್ರು ಕೊಡ್ಸೋ. ಬನ್ನಿ ಸರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಸುಧಾ. ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಲಾರಿಗಳಿಂದ ಯಾವ್ಯಾವ ತಾರೀಕಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಪಘಾತಗಳು ನಡೆದಿವೆ ಅಂತ ಹುಡುಕಿ ಡೀಟೇಲ್ಸ್ ಒಂದ್ ಕಡೆ ಗುರುತು ಮಾಡ್ಕೋ. ಆಮೇಲೆ ಎರಡು ವರ್ಷದ ಲಿಸ್ಟ್ ತಗೊಂಡು ಒಟ್ಟು ಎಷ್ಟು ಅಪಘಾತಗಳು ನಡೆದಿವೆ ಅದಕ್ಕೆಲ್ಲ ಈ ಕಂಪ್ನಿ ಅವರು ಏನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ವಿಚಾರಿಸೋಣ. ಹಲೋ ಮಿಸ್ಟರ್ ಬೇಗಾಂಡ್ರ. ಹೌದು ಮಿಸ್ಟರ್ ರಾಘವಚರಿ. ಕ್ವೈಟ್ ಓಕೆ. ಯಾರು ನಿಮ್ ಜೂನಿಯರು? ನನ್ನ ಎದುರು ವಾದ ಮಾಡಕ್ಕೆ ನಿಂತಿರೋ ವ್ಯಕ್ತಿ ಇಲ್ಲಾರು ಇಲ್ಲ. ಐ ವಾಂಟ್ ಟು ಸೀ ಹಿಮ್. ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಓಕೆ. ಸಾಗರ್ ಮಿಸ್ಟರ್ ಬೇಗಾಂಜ ಇವರೇ ನಿಮಗೆ ಎದುರಾಗಿ ವಾದ ಮಾಡೋ ನನ್ನ ಜೂನಿಯರ್ ಸಾಗರ್. ಇವರು ಜಾನಿ ಬ್ರಿಗಾಂಜ. ನಮಸ್ಕಾರ. ಬುಲೆಟ್ ಕಂಪನಿ ಪರವಾಗಿ ವಾದ ಮಾಡಕ್ ಬಂದಿದ್ದಾರೆ. ತಮ್ಮ ಹೆಸರು ಕೇಳಿದ್ದೆ, ಇವತ್ತು ನೋಡೋ ಭಾಗ್ಯ ಸಿಕ್ತು ನನಗೆ. ನೋಡೋ ಭಾಗ್ಯ ಏನು, ವಾದ ಮಾಡೋದನ್ನ ಕೇಳೋ ಭಾಗ್ಯನೂ ಸಿಗುತ್ತೆ. ಬೈ ದ ಬೈ ಮಿಸ್ಟರ್ ಸಾಗರ್, ನನ್ನ ಈ ಲಾಯರ್ ವೃತ್ತಿಯಲ್ಲಿ ಎಷ್ಟು ವರ್ಷಗಳ ಅನುಭವ ಆಗಿದೆ ಅದು ನಿಮ್ಮ ವಯಸ್ಸು ಅಂತ ಕಾಣುತ್ತೆ. ಇರಬಹುದು. ಬ್ರಿಟಿಷರು ಇಂಡಿಯಾ ಆಳುತ್ತಿದ್ದ ಕಾಲದಲ್ಲಿ ಸರ್ಕಾರದ ಪರವಾಗಿ ಪ್ರಿವಿ ಕೌನ್ಸಿಲ್ ವಾದ ಮಾಡಿ ರೆಬಲ್ ನಾಯಕರ ಗುರುಭಕ್ಷ ಸಿಂಗ್, ಉಲಿ ಖಾನ್, ಮನಮೋಹನ ಕೃಷ್ಣ, ಅಂಥೋಣಿಯರಿಗೆಲ್ಲ ಡೆತ್ ಸೆಂಟೆನ್ಸ್ ಕೊಡಿಸ್ತೋನು ಯಾರು ಗೊತ್ತೋ? ನಾನು. ಈ ದಿವಸ ನಮ್ಮ ದೇಶದಲ್ಲಿ ಟಾಪ್ ಮೋಸ್ಟ್ ಇಂಡಸ್ಟ್ರಿಯಲ್ ಕಂಪನಿ ಸೇವಿದೆ ಅಷ್ಟು ಸಲಹೆಗಾರ ಯಾರು ಗೊತ್ತೋ? ನಾನು. ತುಂಬಾ ಸಂತೋಷ. ನೀವು ಸಂತೋಷ ಪಡ್ಲಿ ಅಂತ ನಾನು ಈ ವಿಷಯ ಹೇಳ್ತಾ ಇಲ್ಲ, ಹೆದರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ, ನೀವಿನ್ನು ಹುಡುಗರು, ಆವೇಶಕ್ಕೆ ಸಿಕ್ಕಿ ಅವಸರ ಪಟ್ಟು ಈ ರೀತಿ ಕೇಸುಗಳನ್ನು ತಗೊಂಡು ಸೋಲ್ನ ಎದುರಿಸಬೇಕಾಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ ತಿಳಿಸ್ತಾ ಇದ್ದೀನಷ್ಟೇ. ನೀವು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವು ಲಾಯರ್ ಅನ್ನೋದನ್ನ ಮರೆತು ಜಡ್ಜ್ ಅಂತ ಅಂದ್ಕೊಂಡ್ರೆ ಹಾಗಿದೆಯೇ? ತೀರ್ಪು ಹೇಳೋರು ನ್ಯಾಯಾಧೀಶರು ಮಿಸ್ಟರ್ ಬ್ರಿಗಾಂಜ.